ಈಗಿನ ಶಿಕ್ಷಕರ ಕ್ಷೇತ್ರದ ಚುನಾವಣಾ ಪ್ರಚಾರದ ಅಂಗವಾಗಿ ಈಗಾಗಲೇ JDS ಪಕ್ಷದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ HD ಕುಮಾರಸ್ವಾಮಿಯವರು, ಡಾಕ್ಟರ್ ಅಶ್ವತ್ಥನಾರಾಯಣ ಅವರು ಎಲ್ಲರೂ ಕೂಡ ಬಂದು ಚುನಾವಣಾ ಪ್ರಚಾರ ಮಾಡಿ ಹೋಗಿದ್ದಾರೆ. ಇವತ್ತು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಆಗಮಿಸ್ತಾ ಇದ್ದಾರೆ. ಅವ್ರ ಜೊತೆ ಈ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಎಲ್ಲ ಮುಖಂಡರುಗಳು, ಪಕ್ಷದ JDS ಮತ್ತು BJP ಪಕ್ಷದ ಮುಖಂಡರುಗಳು, ಪದಾಧಿಕಾರಿಗಳು ಇವತ್ತು ಸಭೆ ಮಾಡಿ ವಿಜಯೇಂದ್ರ ಅವರು ಎಲ್ಲರೂ ಕೂಡ ಈ ಚುನಾವಣೆಯಲ್ಲಿ NDA ಅಭ್ಯರ್ಥಿಯಾಗಿರ್ತಕ್ಕಂಥ ವಿವೇಕಾನಂದರವರು ಗೆಲ್ಲಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಚುನಾವಣಾ ಪ್ರಚಾರಕ್ಕೆ ವಿಜಯೇಂದ್ರ ಅವರು ಬಂದಿದ್ದಾರೆ. ವಿವೇಕಾನಂದ ಅವರನ್ನು ಗೆಲ್ಲಿಸಲೇಬೇಕು, ಇದು NDA ಅಭ್ಯರ್ಥಿ. ಈ ಬಾರಿ ಹಿಂದೆ BJP JDS ಕಾಂಗ್ರೆಸ್ ಮೂರು ಪಕ್ಷಗಳ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾಯಿದ್ರು. ಈ ಬಾರಿ ಕಾಂಗ್ರೆಸ್ಸು ಮತ್ತು NDA ಅಭ್ಯರ್ಥಿ, JDSU ಮತ್ತು ಭಾರತೀಯ ಜನತಾ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿರೋದ್ರಿಂದ ಈ ಗೆಲುವು ವಿವೇಕಾನಂದರವರಿಗೆ ಗೆಲುವು ಸುಲಭ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಸರ್, ಈಗ ನೀವು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ದೇವೇಗೌಡ ಅವರನ್ನು ವಿದೇಶ ಕಳಿಸ್ಬಿಟ್ಟು ಪತ್ರ ಬರೆಯೋದ್ರಲ್ಲಿ ಏನಿದೆ, ಅರ್ಥ ಏನಿದೆ ಅಂತ ನೋಡಪ್ಪ. SIT ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ, ಆ ವರದಿ ಬರಲಿ, ಬರೋವರೆಗೂ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ದಿನನಿತ್ಯ ಅದೇ ಚರ್ಚೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಕಾನೂನು ಪ್ರಕಾರ ಏನು ಮಾಡಬೇಕೋ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ತೊಡಗಿಸ್ಕೊಂಡಿದ್ದಾವೆ. ಕಾನೂನು ರೀತಿ ಅವ್ರು ಯಾವ ಶಿಕ್ಷೆ ಬೇಕಾದ್ರೂ ಕೊಡಲಿ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನಮ್ಮ ಪಕ್ಷನೂ ಹೇಳಿದೆ. ನಾವು ಈಗಾಗಲೇ ಅವ್ರನ್ನ ಪಕ್ಷದಿಂದ ಸಸ್ಪೆಂಡು ಕೂಡ ಮಾಡಿದ್ದೇವೆ. ಆದ್ದರಿಂದ ಯಾವುದೇ ವಿಚಾರನ ಇನ್ನು ಮುಂದೆ ನಾನು ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿದೆ. ಸರ್, ಈಗ CBI ವಹಿಸಿ ಅನ್ನೋ ಒತ್ತಡ ಇತ್ತು, ಬಟ್ ಸ್ಟಿಲ್ ವಹಿಸ್ತೇನೆ. SIT ಕಂಟಿನ್ಯೂ ಆಗ್ತೀವಿ. ನಾವು ಅವರೆಲ್ಲರೂ ಕೂಡ SIT ಏನು ಮಾಡ್ತಾಯಿದ್ರೆ ಅದು ವರದಿ ಬರಲಿ, ಬಂದಮೇಲೆ ಉಳಿದ ತೀರ್ಮಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.